ಬಾಬಾ, ಏನ್ ಕೆಲ್ಸ ಮಾಡ್ತಾ ಇದ್ದೀರಾ? ನೀನೇ ನೋಡ್ತಿದ್ಯಲ್ಲ ನವ್ಯಾ. ಓ, ಇಷ್ಟೊಂದ್ ಸ್ವೀಟ್ ಬಾಕ್ಸ್, ಏನ್ ಊರ್ಗೆಲ್ಲ ಸ್ವೀಟ್ ಹಂಚ್ತಾ ಇದ್ದೀರಾ? ಹಂಚೋದಾ? ನಾನಾ? ಏಕೆ? ಅತ್ತೆ ನಿಮ್ಗೆ ಹುಡುಗಿ ನೋಡಕ್ ಹೋಗಿದ್ದಾರೆ, ಮದ್ವೆ ಮಾತುಕತೆ ನಡೆದಿರುತ್ತೆ, ಅವ್ರು ನಿಮ್ಗೆ ಕಾಲ್ ಮಾಡಿ ಹೇಳಿರ್ತಾರೆ, ಅದಕ್ಕೆ ಈ ಸ್ವೀಟ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ, ಕರೆಕ್ಟ್ ತಾನೆ? ಇಲ್ಲ ನವ್ಯಾ, ಅಮ್ಮ ನಂಗೆ ಫೋನು ಮಾಡಿಲ್ಲ, ಅಲ್ಲಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಅತ್ತೆ ನಿಮ್ಗೆ ಕಾಲ್ ಮಾಡಿಲ್ವಾ? ಹುಡುಗಿ ಓಕೆ ಆಯ್ತೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗಿಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ನಂಗೆ ಗೊತ್ತಾಗಿಲ್ಲ. ನಿಮಗೆ ಗೊತ್ತಲ್ವಾ ಅಮ್ಮ ಇಂಥ ವಿಷಯಗಳನ್ನ ಫೋನ್ ಮಾಡಿ ಮಾತಾಡಲ್ಲ, ಮನೆಗೆ ಬಂದ್ಮೇಲೆ ಹೇಳೋದು ಅಂತ. ಅದು ಸರಿ, ನೀನು ಯಾಕೆ ಗಾಬರಿ ಆಗಿದ್ಯಾ? ಅಯ್ಯೋ, ಗಾಬರಿ ಅಲ್ಲ ಬಾಬಾ, ಖುಷಿ. ಆದಷ್ಟು ಬೇಗ ಒಳ್ಳೆ ಸಮಾಚಾರ ಕೇಳೋ ಆಸೆ ಅಷ್ಟೇ. ಎಲ್ಲ ಸುಸೂತ್ರವಾಗಾಯ್ತು. ರಾಧಾ ಕೂಡ ಇಷ್ಟೊಂದು ಸಪೋರ್ಟ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಮಗ ಹುಟ್ಟಿದ ತಕ್ಷಣ ಅವನಿಗೆ ಆಸ್ಟ್ರೇಲಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಹೀಸ್ ಅನ್ ಆಸ್ಟ್ರೇಲಿಯನ್. ನಾನು ನಿಮ್ ಜೊತೆ ಆಸ್ಟ್ರೇಲಿಯಾಗ ಬರ್ತಿಲ್ಲ, ಇಲ್ಲ ರಾಧನ್ ಜೊತೆಗಿರ್ತೀನಿ. ಅಪ್ಪ ಅಮ್ಮಗೋಸ್ಕರ, ಮಕ್ಳಿಗೋಸ್ಕರ, ನನಗೋಸ್ಕರ ನಾನು ಇಲ್ಲೇ ಇರ್ತೀನಿ. ನನ್ನ ಮಗು ಇದೇ ದೇಶದಲ್ಲಿ ಹುಟ್ಟುತ್ತೆ. ನೀನ್ ಹಠ ಸಾಧಿಸಿ ಇಲ್ಲೇ ಉಳ್ಕೊಂಡು ನನ್ನ ಮಗು ಇಲ್ಲೇ ಹುಟ್ಟಿದ್ರೆ ಅದು ನೀನ್ ನನ್ನ ಮಗುಗೆ ಮಾಡೋ ಅನ್ಯಾಯ ಆಗುತ್ತೆ. ಯಾಕೆ ಹೀಗೆಲ್ಲ ಮಾಡಿದೆ? ನಾನೇನ್ ಮಾಡಿದೆ? ಅದಕ್ಕೆ ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ. ಅಲ್ಲಕ್ಕೆ ಬಂದು ಗೊಂಬೆ ತರ ತಲೆಯಲ್ಲಿ ಆಡಿಸ್ದೆ. ನಂಗೆ ಇದೆಲ್ಲ ಆಗಲ್ಲ, ಬೇಡ ಅಂತ ಅಲ್ಲೇ ಹೇಳ್ಬೇಕು ತಾನೆ. ಮದ್ವೆ ಆಗೋದ್ ನನ್ಗೆ ಇಷ್ಟ ಇರೋವಾಗ ನಾನೇ ಯಾಕೆ ಬೇಡ ಅನ್ಲಿ? ಅದಕ್ಕೆ ಇದೇನೆ ಸಡನ್ ಆಗಿ ಮನ್ಸು ಬದಲಾಯಿಸ್ಬಿಟ್ಟಿಯ? ಇವತ್ತಲ್ಲ ನಾಳೆ ನನ್ ಮದ್ವೆ ಆಗ್ಲೇಬೇಕಲ್ಲ, ಇವಾಗ್ಲೇ ಆಗ್ಬಿಡೋಣ ಅನ್ಸ್ತು. ಎಲ್ರು ಅನ್ಕೊಂಡಾಗೆ ಆಗ್ಲಿ ಅಂತ ಅಷ್ಟೇ. ಎಲ್ರು ಅನ್ಕೊಳ್ಳೋ ಹಾಗಲ್ಲ, ನಿಮ್ ಅಣ್ಣ ಮಾತ್ರ ಅನ್ಕೊಳ್ಳೋ ಹಾಗೆ ಅಂತ ಹೇಳು. ಅವ್ರು ಅನ್ಕೊಂಡಿದ ತಕ್ಷಣ ನೀನ್ ಕತ್ ಕೊಡ್ಬೇಕಾಗಿಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಈ ಮದ್ವೆಯಿಂದ ನೀನ್ ಸುಖವಾಗಿರ್ತೀಯ ಅನ್ಕೊಂಡಿದ್ಯಾ? ಯಾಕೆ ಸುಖವಾಗಿರಲ್ಲ? ಅಣ್ಣ ಹೇಳದ್ನಲ್ಲ, ಹುಡುಗ ಓದಿದಾನೆ, ಶ್ರೀಮಂತ ಅಂತ. ಅವ್ನು ಹೇಳೋದ್ ನೋಡಿದ್ರೆ ಆ ಹುಡುಗ ನನಗೆ ಪರ್ಫೆಕ್ಟ್ ಮ್ಯಾಚ್ ಅನಿಸ್ತಿದೆ. ಇನ್ನೇನ್ ಬೇಕು ನನಗೆ? ನಾನ್ ನಂಬಲ್ಲ, ನಿಜ ಹೇಳು. ಒಂದೇ ದಿನದಲ್ಲಿ ನಿನ್ಗೇನಾಯ್ತು? ನನ್ ಮದ್ವೆನೆ ಆಗಲ್ಲ ಅಂತಿದ್ದಳು, ಅದ್ ಹೇಗ್ ಒಂದೇ ಸತಿ ಒಪ್ಕೊತಿದ್ಯಾ? ಮದ್ವೆಗೆ ಸೆಟ್ಲ್ ಆಗೋದು ಮುಖ್ಯ ಅನ್ಸ್ತು, ಅದಕ್ಕೆ ಖುಷಿಯಿಂದ ಒಪ್ಕೊಂಡೆ. ಓ ಹೌದಾ? ಇಷ್ಟ ಐತಿಹಾಸ ಆಗ್ಬೇಕು ಅಂತ ಕನ್ಸು ಕಾಣ್ತಿದ್ದಳು, ಈಗ ಸಡನ್ ಆಗಿ ಮದ್ವೆ ಕನ್ಸು ಶುರು ಆಗೋಯ್ತಾ? ಯಾಕೆ ಆಗ್ಬಾರ್ದು? ನನ್ಗೂ ಮದ್ವೆ ಆಗ್ಬೇಕು ಅನಿಸ್ತದೆ. ಸಾಕು ನಾಟಕ. ನೋವೇನು ಅಂತ ನಿನ್ ಕಣ್ಗಡೆ ಹೇಳ್ತಿದೆ. ನಿನ್ ಮನ್ಸಾರಿ ಮದ್ವೆಗೆ ಒಪ್ಕೊಂಡಿಲ್ಲ, ಇಷ್ಟೊಂದು ದುಃಖ ಇಟ್ಕೊಂಡು ಯಾಕೆ ಒಪ್ಕೋತಿದ್ಯಾ?
ತಗೊಳ್ಳಿ ಮಾ ಮಸಾಲೆ ದೋಸೆ. ಏನಪ್ಪ ಶಾಮ ಹೇಗಿದ್ಯಾ? ಇದೇನಮ್ಮ, ವರ್ಷ ಬಿಟ್ಟು ನೋಡಿರೋ ತರ ಕೇಳ್ತಾ ಇದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ಪ್ರತಿಮಕ್ಕ ಕಾಣ್ತಾನೆ ಇಲ್ಲ. 15 ದಿವಸದಲ್ಲಿ ಮದ್ವೆ ಮಾಡಕ್ ಆಗಲ್ಲ, ಇವ್ರ ಹತ್ರ ಯಾಕೆ ಮರ್ಯಾದೆ ಕಳ್ಕೊಳ್ಳೋದು ಅಂತ ತಲೆ ಮರೆಸ್ಕೊಂಡ್ರ ಹೇಗೆ ನೋಡಿ. ಕಕ್ಕ, ಪ್ರತಿಮಕ್ಕನಿಗೆನ ತಲೆಗೆಲ್ಲ ಕೆಟ್ಟಿದೆಯೋ ಹೇಗೆ? ಇರಬಹುದೇನೋ, 15 ದಿನದ ಗಡುವು ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ತಲೆ ಕೆಟ್ಟಿರ್ಬೇಕು. ಇಲ್ಲಾಂದ್ರೆ ಈ ಮೇಳದ ಜೊತೆ ಯಾಕೆ ಬರ್ತಾ ಇದ್ರು ಹೇಳು. ಏನಿದೆಲ್ಲ? ಒಂದ್ ನಿಮಿಷ, ನಿಮ್ಮಮ್ಮ ಗೆದ್ಬಿಟ್ಲು ಕಣೋ. ಗೆದ್ದಿದ್ದೀವಿ ಅಂದ್ಮೇಲೆ ಆ ಸಂಭ್ರಮನ ಆಡಂಬರದಿಂದ ಹೇಳ್ಕೊಬೇಕಲ್ವಾ, ಅದಕ್ಕೆ ಇದೆಲ್ಲ. ನಿನ್ ಮದ್ವೆನ ನಿಶ್ಚಯ ಮಾಡ್ಕೊಂಡ್ ಬರ್ತಾ ಇದ್ದೀವಿ, ಖುಷಿ ಪಡು. ವಡೇರೆ ಡೋಲು ಹುಡುಗಿ ಹೆಂಗಿದ್ದಾಳೆ ಕೇಳು. ಲಕ್ಷಕ್ಕೊಬ್ಳು ಮುದ್ದಾಗಿದ್ದಾಳೆ, ರೂಪ ತಕ್ಕತೆ ಸುಸಂಸ್ಕೃತೆ. ಅಮ್ಮ ಖುಷಿಯಾಗಿದ್ದಾರಲ್ವಾ, ಅದ್ ಸಾಕು. ಏನ್ ರೇಣುಕ ಕೇಳು, ಕೊಟ್ಟ ಮಾತನ್ನ ಸಾಧಿಸೇ ಬಿಟ್ಲು ಪ್ರತಿಮಕ್ಕ. 15 ದಿನದೊಳಗಡೆ ನನ್ನ ಮಗನ ಮದುವೆ ಮಾಡ್ತೇನೆ. ಅದ್ದೂರಿಯಾಗಿ ನನ್ನ ಮಗನ ತಿಪ್ಪಡನ ಇಲ್ಲಿಂದಲೇ ಹೊರಡಿಸ್ತೆ. ಈ ಪ್ರತಿಮ ಶಪಥ ಮಾಡಿದಾಳೆ ಅಂದ್ರೆ ಅದು ನೆರವೇರುವವರೆಗೂ ನಿತ್ಯ ಮಾಡಲ್ಲ. ಕೊಟ್ಟು ಮಾತಂತೆ ನಮ್ಮ ಶಾಮನಿಗೆ 15 ದಿನದೊಳಗಡೆ ಮದ್ವೆ ಮಾಡ್ತಾ ಇದ್ದೀನಿ. ನಾನು ನಿನ್ ಸ್ವಂತ ಅಕ್ಕ ಅಲ್ದೇ ಇರ್ಬೋದು, ಆದ್ರೆ ಮನೆಗೆ ಬಂದಾಗ್ಲಿಂದ ನೀ ನನ್ನ ತಂಗಿಗಿಂತ ಹೆಚ್ಚು. ನಿನ್ನ ಆಸೆ ಕನಸು ಎಲ್ಲ ನನಗ್ ಗೊತ್ತು. ಮೊದ್ಲು IPS ಮಾಡ್ಬೇಕು, ಆಮೇಲೆ ಮದ್ವೆ ಸಂಸಾರ ಅಂತ ಇದ್ದೋಳು. ಈಗ ಸಡನ್ ಆಗಿ ಯಾಕೆ ನಿರ್ಧಾರ ಬದಲಾಯಿಸಿದ್ಯಾ? ನೋಡು ರಾಧಾ, ಈ ರೀತಿ ಮೌನವಾಗಿದ್ದು ಹಠ ಸಾಧಿಸ್ಬೇಡ. ಏನಕ್ಕೋಸ್ಕರ ಮದ್ವೆಗೆ ಒಪ್ಕೊಂಡೆ ಅಂತ ಹೇಳು. ಹೇಳ್ದು ಅದು ನನ್ನ ನಾಳೆ. ಹೇಳಲ್ವಾ? ಸರಿ ಬಿಡು, ಅದಕ್ಕೆ ನಿಂತ್ಕೊಳ್ಳಿ. ನಂಗೆ ಗೊತ್ತು ರಾಧ, ನಿಮ್ಮ ಅಣ್ಣನ ಕೆಟ್ಟ ಹಟ್ಟಕ್ತಾನೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಮಾವ ಆಸೆ ಪಟ್ಟ ಹಾಗೆ ನೀನ್ ಮೊದಲು ಪೊಲೀಸ್. ಇಲ್ಲ, ಅದಕ್ಕೆ ಅಣ್ಣಂಗೋಸ್ಕರ ಅಲ್ಲ. ನಿಮ್ಗೋಸ್ಕರ. ನಂಗೋಸ್ಕರನ? ನಿಮಗೆ ಹುಟ್ಟ ಇರೋ ಮಗುಗೋಸ್ಕರ. ಆ ಮಗುಗೆ ತನ್ನ ಅಪ್ಪನ ಪ್ರೀತಿ ಸಿಗ್ಲಿ ಅಂತ
ಅದ್ರ ಅಪ್ಪನಿಂದ ಅದನ್ನ ದೂರ ಮಾಡಬಾರ್ದು ಅಂತ. ಈ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು? ಅವತ್ತು ನೀವು ಅಣ್ಣ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೆ. ಅದಕ್ಕೆ ನಾನು ಇಲ್ಲಿ ಒಂಟಿ ಆಗ್ಬಿಡ್ತೀನಿ ಅಂತ ನೀವು ಅಣ್ಣನ ಜೊತೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ ಅಲ್ವಾ? ದಾದಾ, ಅದು ನನಗೋಸ್ಕರ ನೀವು ಅಣ್ಣನ ಬಿಟ್ಟಿರೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ, ನಿಮಗೋಸ್ಕರ, ನಿಮ್ಗೆ ಹುಟ್ಟಿರೋ ಮಗುಗೋಸ್ಕರ ಇಷ್ಟು ಸಣ್ಣ ನಿರ್ಧಾರ ನಾನು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ನೀನು ತಗೊಳ್ತಿರೋದು ಸಣ್ಣ ನಿರ್ಧಾರ ಅಲ್ವೇ ಅಲ್ಲ ರಾಧಾ, ಇದು ನಿನ್ನ ಭವಿಷ್ಯದ ಪ್ರಶ್ನೆ. ಹಾಗೆ ನಿಮ್ಮ ಮಗು ಭವಿಷ್ಯನೂ ಇದೆ ಅಲ್ವಾ? ಅದಕ್ಕೆ ನನ್ನಿಂದಾಗಿ ನಿಮಗೆ ಹುಟ್ಟೋ ಮಗು ತನ್ನ ಅಪ್ಪನಿಂದ ದೂರ ಆಗೋದು ಬೇಡ. ಹಾಗೆ ಮಾಡಿದ್ರೆ ಆ ದೇವರು ಯಾವತ್ತೂ ನನ್ನ ಕ್ಷಮಿಸೋದಿಲ್ಲ. ಅದಕ್ಕೆ ನೀವು ಅಳಬಾರ್ದು. ಈ ಟೈಮಲ್ಲಿ ಏನಿದ್ರೂ ನೀವು ನಗ್ನಗ್ತಾ ಇರಬೇಕು. ನೀವು ಹೀಗೆ ಅಳ್ತಿದ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗು ಕಂಪ್ಲೇಂಟ್ ಮಾಡುತ್ತೆ, ನನ್ನ ಅತ್ತೆ ನನ್ನ ಅಮ್ಮನಿಗೆ ಕಣ್ಣೀರು ಹಾಕ್ಸಿದ್ರು ಅಂತ. ನೀನು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ರಾಧಾ, ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹಾಗೇನೂ ಇಲ್ಲ. ಅದಕ್ಕೆ ನೀವು ಮದುವೆ ಆಗಿ ಮನೆಗೆ ಬಂದಾಗಿಂದ ನಾನು ನೀವು ಚೆನ್ನಾಗೇ ಇದ್ವಿ. ನಮ್ಮ ಮಧ್ಯೆ ಯಾವತ್ತೂ ಸ್ವಾರ್ಥ ಅನ್ನೋದು ಬಂದಿಲ್ಲ. ಈಗ ನಾನು ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡದೇ ಇದ್ರೆ ಅದು ನನ್ನ ಸ್ವಾರ್ಥ ಆಗುತ್ತೆ. ನಾನು ತ್ಯಾಗ ಮಾಡ್ತಿಲ್ಲ, ಕರ್ತವ್ಯ ಮಾಡ್ತಿದ್ದೀನಿ. ನಿಮ್ಮ ಹುಟ್ಟೋ ಮಗುಗೆ ಅತ್ತೆ ಆಗಿ ಹಕ್ಕು ಚಲಾಯಿಸ್ತಾ ಇದ್ದೀನಿ. ಒಂದ್ ನಿಮಿಷ ಬರ್ತೀನಿ. ಜೋಗುಳಮ್ಮ ಬಂದಳು, ದೂರಿ 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 ಕಂದನಿಂದ ತಂದಳು. ಬಾರ್ಸಿ, ಇನ್ನು ಜೋರಾಗ್ ಬಾರ್ಸಿ. ಈ ಪ್ರತಿಮಾ ತೊಟ್ಟು ಮಗನಿಗೆ ಮದ್ವೆ ಮಾಡ್ತಿದ್ದಾಳಂತೆ, ಶ್ಯಾಮನಿಗೆ ಮದ್ವೆ ನಿಶ್ಚಯ ಆಗಿದ್ಯಂತೆ ಅಂತ ಗಲ್ಲಿ ಗಲ್ಲಿಲು ಮಾತಾಡ್ಕೋಬೇಕು. ನನ್ನ ಮಗ ಶ್ಯಾಮನ ಮದುವೆ ನಿಶ್ಚಯ ಆಗಿದೆ, ಇನ್ನು 15 ದಿನದೊಳಗಡೆ ಮದುವೆ. ಏನ್ ಹೇಳು? 15 ದಿನದೊಳಗಡೆ ಅವನು ಮದುವೆ. ಯಾಕ್ ರೇಣುಕ ತಲೆ ಬಗ್ಗಿಸ್ಬಿಟ್ಟೆ? ಕೇಳಿಸ್ಲಿಲ್ವಾ? ಓಹ್, ಈ ಡೋಲಿನ ಶಬ್ದಕ್ಕೆ ಕಿವಿ ಒಡ್ತೋಯ್ತಾ? ಯಾರ್ಯಾರು ಕೇಳಿಸ್ಲಿಲ್ವೋ ಮತ್ತೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡಿ. ನನ್ನ ಮಗ ಶ್ಯಾಮನ ಮದುವೆ ನಿಶ್ಚಯ ಆಗಿದೆ. ನೋಡಿದ ತಕ್ಷಣ ದೃಷ್ಟಿ ತೆಗಿಬೇಕು, ಅಂತ ಹುಡುಗಿ ಸಿಕ್ಕಿದ್ದಾಳೆ. ಎಂತ ಗುಣ ಅಂತೀಯ? ಸುಗುಣೆ ಸುಶೀಲೆ, ತಗ್ಗಿ ಬಗ್ಗಿ ನಡೆಯೋ ಹೆಣ್ಣುಮಗಳು, ಅಪ್ಪಟ ಅಪರಂಜಿ. ಇನ್ನು ಅಂದ ಚಂದದ ಬಗ್ಗೆ ಹೇಳ್ಬೇಕಾ? ಕೈ ಕೈ ತೊಳೆದು ಮುಟ್ಟಬೇಕು, ಬೆಳದಿಂಗಳ ಚಂದ್ರನ ಹಾಗೆ ಹೊಳಿತಾ ಇರ್ತಾಳೆ. ಈ ಹುಡುಗಿನ ನಮಗ್ ಹುಡುಕೊಡೋದಕ್ಕೆ ನೀವು ಎಷ್ಟು ದಿನ ತಗೊಂಡ್ರಿ ಅಂತ ಎಲ್ಲರ ಮುಂದೆ ಜೋರಾಗಿ ಹೇಳಿ ಮಾದೇವಯ್ಯ. 9 ದಿನದಲ್ಲಿ ಮಾಡ್ರೆ, 9 ದಿನದಲ್ಲಿ ಈ ಮದುವೆ ನಿಶ್ಚಯ ಮಾಡಿಸಿ ಕೊಟ್ಟಿದ್ದೇನೆ, ಗೊತ್ತುಂಟ? ಏನ್ ರೇಣುಕ ಕೇಳಿಸ್ತಾ? ನಾಲ್ಗೆ ಹೇಗ್ ಬೇಕೋ ಹಾಗೆ ಆಡ್ತಾ ಇತ್ತು, ಯಾಕೆ ಬಿದ್ದೋಯ್ತಾ? ಅವತ್ತು ನಿನ್ನ ಮುಂದೆನೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಮಾತು ಕೊಟ್ಟಿದ್ದೆ, ಇನ್ನು 15 ದಿನದೊಳಗಡೆ ಶ್ಯಾಮನ ಮದ್ವೆ ಮಾಡ್ತೀನಿ ಅಂತ. ಆ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ. ಇನ್ನು 1 ವಾರದಲ್ಲಿ ನನ್ನ ಮಗನ ಮದ್ವೆ ಮಾಡ್ತಾ ಇದ್ದೀನಿ. ಈಗೇನು ಹೇಳ್ತೀಯೋ ಹೇಳು. ನಮಗೇನ್ ಪ್ರತಿಮಕ್ಕ, ನಿನ್ಗೂ ನಿನ್ ಮಗನಿಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾದಂಗೆ. ಬಂಗಾರದಂತ ಸೊಸೆನ ನನಗೆ ಹುಡುಕೊಟ್ರೆ ನಿಮಗ್ ಬಂಗಾರ ಕೊಡ್ತೀನಿ ಅಂತ ಹೇಳಿದ್ದೆ. ಈ ಪ್ರತಿಮ ಮಾತು ಅಂದ್ರೆ ಮಾತು.
ಬಂಗಾರದಂತ ನನ್ನ ಸೊಸೆ ದೃಷ್ಟಿನ ಬಂಗಾರದಿಂದಾನೆ ತೆಗೆದಿದ್ದೀನಿ. ಇಲ್ಲಿವರೆಗೂ ಯಾರು ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ಎಂತ ಮೋರ ನೀವು ಹೇಳೋದು? ಈ ಒಂದು ಸರದಲ್ಲಿ ನಿಮ್ಮ ಸೊಸೆಗೆ ದೃಷ್ಟಿ ತೆಗಲಿಕ್ಕೆ ಆಗ್ತದ? ಇಂಥ 50 ಸರ ಮಾಡಿ ಅವಳ ಮೇಲೆ ದೃಷ್ಟಿ ತೆಗೆದು ಬಿಸಾಡಬೇಕು. ಅಂಥ ಬಂಗಾರದಂತ ಸೊಸೆ ಸಿಕ್ಕಿದ್ದಾಳೆ ನಿಮಗೆ. ನೀವ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ಶುರು ಮಾಡಿ. ಅದಕ್ಕೆ ಅಮ್ಮ ದೃಷ್ಟಿ ತೆಗೆಯುವಾಗ ಏನು ಹೇಳ್ತಿದ್ರು ಅಂತ ಜ್ಞಾಪಿಸ್ಕೊಳ್ಳಿ, ನನಗೆ ಹೇಳೋದಕ್ಕೆ ಬರಲ್ಲ. ಇದನ್ನ ರಸ್ತೆಗೆ ಹಾಕಿ ಬರ್ತೀನಿ. ಅದ್ಗೆ ನೀವು ನಮ್ಮ ಮನೆಗೆ ಎಷ್ಟು ಸಂತೋಷದ ವಿಷಯ ತಂದಿದ್ದೀರಾ ಗೊತ್ತಾ? ನೀವು ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ಇದ್ದೀರಪ್ಪ. ಅತ್ತೆ ಮಾವ ಇದ್ದಿದ್ರೆ ಈ ಸಂಭ್ರಮಕ್ಕೊಂದು ಅರ್ಥ ಇರ್ತಿತ್ತು. ನೀನು ಬೇರೆ ಎಂಥ ಪರಿಸ್ಥಿತಿಲಿದ್ಯಾ, ಮತ್ತೆ ಹೇಗೆ ಖುಷಿ ಪಡಲಿ ಹೇಳು. ಹಾಗೆ ಹೇಳಬೇಡಿ. ಅದಕ್ಕೆ ತಾಯ್ತನ ಅನ್ನೋದು ಒಂದು ಹೆಣ್ಣಿಗೆ ತುಂಬ ವಿಶೇಷ ಅಲ್ವಾ? ನೀವು ಆ ಸುಖನ ಅನುಭವಿಸ್ಬೇಕು. ಅದಕ್ಕೆ ನಂಬಿಕೆ ಕಳ್ಕೊಬೇಡಿ. ಅದಕ್ಕೆ ದೇವರು ಬಾಗಿಲು ಮುಚ್ಚಿದಾಗ ಕಿಟಕಿನಾದರೂ ತೆರೀತಾರೆ ಅಂತ ಪಪ್ಪ ಹೇಳ್ತಿದ್ರು. ಮನಸ್ಸನ್ನ ಖುಷಿಯಾಗಿಟ್ಕೊಳ್ಳಿ. ಇವತ್ತು ಅಮ್ಮ ಇರ್ತಿದ್ರೆ ಏನೆಲ್ಲ ಮಾಡ್ತಿದ್ರು. ಯಾವುದೇ ಒಳ್ಳೆ ಸುದ್ದಿ ಬಂದರೂ ದೃಷ್ಟಿ ತೆಗೆಯೋದು ಅವ್ರ ವಾಡಿಕೆ ಅಲ್ವಾ? ಅತ್ತೆ ಥರ ದೃಷ್ಟಿ ತೆಗೆದು ನೀನು ನಂಗೆ ಅಮ್ಮ ಆಗ್ಬಿಟ್ಟೆ. ಅದಕ್ಕೆ ನೀವು ಈ ಮನೆಗೆ ತುಂಬ ಒಳ್ಳೆ ಸುದ್ದಿ ಕೊಟ್ಟಿದ್ದೀರ. ಹುಟ್ಟೋ ಮಗು ಆರೋಗ್ಯವಾಗಿರಬೇಕು ಅಂದರೆ ನೀವು ಖುಷಿ ಖುಷಿಯಾಗಿರಬೇಕು. ಯಾರಿಗೆ ಗೊತ್ತು, ನಿಮ್ಮ ಹೊಟ್ಟೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಹುಟ್ಟು ಬರ್ಬೋದಲ್ವಾ? ಅದಕ್ಕೆ ನೀವು ಈ ಟೈಮಲ್ಲಿ ಕಣ್ಣೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಇನ್ನು ಮುಂದೆ ನೀವು ಕಣ್ಣೀರು ಹಾಕಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ. ಶ್ಯಾಮ, ಇವತ್ತು ನನ್ನ ಕೈಯಾರೆ ನಾನೇ ಮಾಡಿದ್ದು, ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ನನಗೂ ಕೊಡೆ, ಹೇಗಿದೆ ಅಂತ ನಾನು ಹೇಳ್ತೀನಿ. ನೀವು ಸುಮ್ಮನೆ ಹೇಳು ಶ್ಯಾಮ, ಚೆನ್ನಾಗಿದೆಯಾ? ಕಲಿಸಿದ್ದೆ ನೀನು, ನಿನ್ನ ರುಚಿ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗತ್ತಾ? ಅದ್ಭುತವಾಗಿದೆ ಅಮ್ಮ. ಯಾಕೆ ಸುಮ್ಮನೆ ಇದೆಯಾ ಮುರಿಯ ನೆಟ್ಗೆ? ನೀವು ಸುಮ್ಮನೆ ಇರ್ತೀರಾ? ಲಕ್ಷಕ್ಕೊಬ್ಳಲ್ಲ ಕಣು, ಕೋಟಿಗೊಬ್ಳು. ಅಂತ ಸೊಸೆ ಆಗ್ತಾಳೋ ನಿಮ್ಮ ಮನೆಗೆ? ನನಗಂತೂ ತುಂಬ ಸಂತೋಷ ಆಯ್ತು ಕಣು ಶ್ಯಾಮ. ಅಲ್ಲ ಅತ್ತೆ, ನೀವು ನೋಡಿದ್ರೆ ಮದ್ವೆನೇ ಮಾಡಿ ಮುಗಿಸಿರೋ ಥರ ಖುಷಿಯಾಗಿದ್ದೀರ. ಶ್ಯಾಂಭವ ನೋಡಿದ್ರೆ ಇನ್ನು ಹುಡುಗಿನೇ ನೋಡಿಲ್ಲ.
ತಲೆ ಕೆಟ್ಟಿದ್ದೀನಿ ನಿಮ್ಗೆ, ಸುಮ್ಮನೆ ನಿಂತ್ಕೊಳಕಲ್ವಾ? ಅಲ್ಲ ರೀ, ನಾಳೆ ದಿನ ಶ್ಯಾಮ್ ಭವನ್ಗೆ ಹುಡುಗಿ ಇಷ್ಟ ಆಗದೆ ಹೋದ್ರೆ? ಇಷ್ಟ ಆಗದ್ರಕ್ಕೆ ಸಾಧ್ಯನೇ ಇಲ್ಲ, ಆಗಿದ್ದಾಳೆ ಹುಡುಗಿ. ಆದ್ರೂ ಮಾವ, ಭಾವನು ನೋಡ್ಬೇಕಲ್ವಾ? ಒತ್ತಾಯ ಮಾಡಿ ಒತ್ತಡ ತಂದು ಮದುವೆ ಮಾಡೋದು ತಪ್ಪಲ್ವಾ? ಏನು ಶ್ಯಾಮ, ಹುಡುಗಿ ನಿನ್ ಮೊದ್ಲೇ ನೋಡ್ಬೇಕಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನ್ ನಿನ್ಗೆ ಒತ್ತಡ ಹೇರಿ ಮದ್ವೆಗೆ ಒಪ್ಪಿಸ್ತಾ ಇದ್ದೀನ. ಹಾಗೇನಾದ್ರೂ ಇದ್ರೆ ಹೇಳ್ಬಿಡು, ಹುಡುಗಿನೊಂದ್ಸಲ ಹೋಗಿ ನಿನ್ ಕಣ್ಣಾರೆ ನೋಡ್ಕೊಂಡು ಬಂದ್ಬಿಡುವಂತೆ. ಆತರ ಏನಾದ್ರೂ ಆಸೆ ಇದೆಯಾ? ಇದೆ ಅಮ್ಮ. ಮನಸ್ಸಲ್ಲಿ ಯಾವಾಗಲೂ ಇರೋದು ಒಂದೇ ಆಸೆ ಅಮ್ಮ, ನಿನ್ನ ಮುಖದ ಮೇಲಿರೋ ಈ ಆತಂಕ ಹೋಗಿ ನಗು ಬರಬೇಕು ಅನ್ನೋದು. ಈಗ ನಿನ್ನ ಮುಖದಲ್ಲಿ ಆ ಸಂತೋಷ ಕಾಣ್ತಿದೆ, ನನ್ನ ಆಸೆ ತೀರ್ತು. ಇದೇನಪ್ಪ ನಿನ್ನ ಆಸೆ? ನಿಂದು ಅಮ್ಮನ ಮಗ ನೀನು, ಬದಲಾಗಲ್ಲ. ನೀವಿಷ್ಟು ಖುಷಿಯಾಗಿದ್ದೀರಾ ಅಂದರೆ ನಿಮಗೆ ಬರ್ತಿರೋ ಸೊಸೆ ಇನ್ನೆಷ್ಟು ಚೆನ್ನಾಗಿರ್ಬೇಡ. ನನಗೇನು ಒಳ್ಳೇದು ಏನು ಕೆಟ್ಟದು ಅಂತ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ ಅಮ್ಮ? ಹೋದ ಜನ್ಮದಲ್ಲಿ ನನ್ನದೇನು ಪುಣ್ಯ ಮಾಡಿದ್ನೋ ಶ್ಯಾಮ, ಈ ಜನ್ಮದಲ್ಲಿ ನನ್ನ ಮಗನಾಗ ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ? ನನ್ನ ಮಗ ಅಲ್ಲ ಕಣೋ ನೀನು, ನನ್ನ ತಾಯಿ. ಹಾಗೆ ಓ ಜನ್ಮದಲ್ಲಿ ಸ್ವಲ್ಪ ಪಾಪನು ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಮನೆಯಲ್ಲಿ ನನ್ನ ಕಣ್ಮುಂದೆ ವಿಚಿತ್ರ ಜನಗಳು ಇದ್ದಾರೆ. ಯಾಕಮ್ಮ ಹಾಗೆಲ್ಲ ಅಂತೀಯ? ಖುಷಿಯಾಗಿದ್ಯಾ? ಖುಷಿಯಾಗೇ ಇದ್ಬಿಡು. ಹೌದೇ, ಸಂಭ್ರಮ ಪಡು. ನೀನು ಇಷ್ಟಪಟ್ಟ ಮಗನ ಮದುವೆ ಆಗ್ತಾ ಇದೆಯಲ್ಲ. ನಾನಂತೂ ಯಾವಾಗ ಅದಕ್ಕೆ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ನಂಗೂ ಕೂಡ. ಸ್ವಲ್ಪ ಕಾಯ್ರಿ, ಎಲ್ಲರೂ ನೋಡಿವ್ರಂತೆ, ಮದ್ವೆ ಏನು ದೂರ ಇಲ್ವಲ್ಲ. ಅಮ್ಮ ಅದಕ್ಕೆ ನೀ ಯಾವಾಗ ಬೇಕಾದ್ರೂ ತೋರಿಸಿ, ಅಟ್ಲೀಸ್ಟ್ ಹೆಸರು ಹೇಳಮ್ಮ. ಹೇಳ್ತೀನೋ, ಅವಳ ಹೆಸರೇ ಹೇಳುತ್ತೆ ನನ್ನ ಮಗನ್ಗೆ ಅವಳು ಎಷ್ಟು ಸೂಕ್ತ ಅಂತ. ರಾಧಾ. ನನ್ನ ಮಗ ಶ್ಯಾಮನ್ಗೆ ರಾಧೇನೆ ಸಿಕ್ಬಿಟ್ಲು. ಶುಭವಾದ ಸಹಯೋಗ ಒಂದು ಶುರುವಾದ ಹಾಗೇನೆ ಇಂದು ಹೃದಯ ಹೃದಯನು ಸೇರಿ ಬದುಕು ಹೊಸದಾಗಲಿ. ರಾಧೇ ಶ್ಯಾಮ ಶ್ಯಾಮ ರಾಧೇ ಶ್ಯಾಮ ರಾಧೇ ಶ್ಯಾಮ. ಶಾಮ